ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 130 ಅನಿಜ್ಞಾನಾಚೇ ತಾಂಗಾವೇ ಯೇ ಚಿದೃಷ್ಟಿ ನಾಮೇ ಯೋಗಾಚೇಹಿ ಆಘವೇ ಸರ್ವಸ್ವಹೇ. ಇದೇ ಅತ್ಯಂತ ಉತ್ತಮವಾದದ್ದು ಜ್ಞಾನದೃಷ್ಟಿ ಎಂಬ ನಾಮಧೇಯ ಉಳ್ಳದ್ದು ಯೋಗದ ಸರ್ವಸ್ವವೆಂಬುದು ಇದೇ ಆಗಿರುವುದು. ಜ್ಞಾನದೃಷ್ಟಿ ಎಂಬ ನಾಮಧೇಯ ಉಳ್ಳ ಇದೇ ಅತ್ಯಂತ ಉತ್ತಮವಾದದ್ದಿದ್ದು ಯೋಗದ ಸರ್ವಸ್ವವೆಂಬುದು ಇದೇ ಆಗಿರುತ್ತದೆ. ಸಿಂಧೂವಾಣಿ ಜಲಧರ ಮಾಜೀಲಾಗಲಿ ಅಖಂಡ ಧಾರ ತೈಸೀ ವೃತ್ತಿ ವೀರ ಪ್ರವರ್ತೇತೆ. ಸಮುದ್ರ ಹಾಗೂ ಜಲಧರ ಇವುಗಳ ಮಧ್ಯದಲ್ಲಿರುವುದು ಅಖಂಡ ಜಲಧಾರ. ಅದರಂತೆ ಅವನ ವೃತ್ತಿ ಹೇ ವೀರ ಬ್ರಹ್ಮಮಯವಾಗಿರುವುದು. ಸಮುದ್ರ ಹಾಗೂ ಮೋಡಗಳು ಇವುಗಳ ಮಧ್ಯದಲ್ಲಿ ಅಖಂಡ ಜಲಧಾರೆ ಇರುವಂತೆ ನಮ್ಮ ಮನೋವೃತ್ತಿಗಳು ಎಲ್ಲಿಂದ ನಿರ್ಮಾಣವಾಗುವವೋ ಅಲ್ಲಿಂದ ಅವುಗಳ ವಿಷಯದವರೆಗಿರುವ ಅವನ ಅಖಂಡ ವೃತ್ತಿಗಳು ಕೂಡ ಬ್ರಹ್ಮಮಯವಾಗಿರುವವು. ಕಾ ಕುಡೇಸಿ ಆಕಾಶ ತೋಂಡಿ ಸಾಂದ ನಾಹಿ ಜೈಸಾ ತೋ ಪರಮರಸು ತೈಸಾ ಏಕವಟೇಗ. ಬಾವಿಯೊಳಗಿನ ಆಕಾಶವನ್ನು ಜೋಡಿಸಿರುವುದಿಲ್ಲ, ಅದರೊಂದಿಗೆ ಮಹಾಕಾಶವನ್ನು ಅದರಂತೆ ಪರಬ್ರಹ್ಮ ರಸದೊಂದಿಗೆ ಅವನು ತಾದಾತ್ಮ್ಯ ಆಗಿರುವುದು. ಯಾವ ರೀತಿಯಾಗಿ ಬಾವಿಯೊಳಗಿನ ಆಕಾಶವನ್ನು ಮಹಾಕಾಶದೊಂದಿಗೆ ಜೋಡಿಸಿರುವುದಿಲ್ಲವೋ ಅವೆರಡೂ ಅಭಿನ್ನವೇ ಆಗಿರುವವು, ಅದರಂತೆ ಅವನು ಪರಬ್ರಹ್ಮ ರಸದೊಂದಿಗೆ ತಾದಾತ್ಮ್ಯನಾಗಿರುವನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.